سر ريدر لا سر نمستي سر يسترلي ارمب عيتو نمتو سمستي رد صور ذاتي مورالي رد صور ذاتي مورالي جاي اغوستلي ಆಗಸ್ಟ್ ಅಲ್ಲಿ ನೀವು ಆರಂಭಿಸಿದ್ರಿ ಆಲ್ರೆಡಿ ಸುಮಾರು 7-8 ವರ್ಷ ನೀವು ನೆಕ್ಸ್ಟ್ ಒಂಬತ್ತಾಯ್ತು 10 ರನ್ನಿಂಗ್ ಹತ್ತನೇ ವರ್ಷ ನಡೀತಾ ಇದೆ ಸರ್. ಹಾಗಾದ್ರೆ ನಿಮಗೆ ಅನುಭವದ ವಿಚಾರದಲ್ಲಿ ಏನು ಕೊರತೆ ಇಲ್ಲ ಕೇಳಲಿಕ್ಕೆ ಹೇಗಪ್ಪ ಹೇಳುದು ಅನ್ನೋ ಅಷ್ಟು ತುಂಬ ವಿಚಾರ ಇದೆ 10 ವರ್ಷ ಅಂತಂದ್ರೆ ಸರ್ ಈಗ ಪರವಾಗಿಲ್ಲ ಯಾರು 10 ವರ್ಷ ಆದರೆ ನಿಮಗೆ ತುಂಬ ಗ್ರಾಹಕರು ಇರ್ತಾರೆ ಇವತ್ತು ಏನು ಅಗತ್ಯ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಹಕರು ನಿಮಗೆ ಪರಿಚಯ ಇರ್ತಾರೆ 10 ವರ್ಷದಿಂದ. ಬಟ್ ಆರಂಭದಿನ ಹಂಗಾಗಲ್ಲ ನೋಡಿ, ಆರಂಭದಲ್ಲಿ ಏನಾಗ್ತದೆ ಅಂದರೆ ದುಡ್ಡು ನಿಲ್ಲೋ ಅಂತ ತರ್ಬೋದು, ದುಡ್ಡು ತರೋದಷ್ಟು ಕಷ್ಟದ ವಿಚಾರ ಅಲ್ಲ. ಆದರೆ ಫೈನಾನ್ಸ್ ಮಾಡ್ಬೋದು, ಇಲ್ಲ ಬ್ಯಾಂಕಿಗೆ ಹೋಗ್ಬೋದು, ಇಲ್ಲ ರಿಲೇಷನ್ಸ್ ತಗೋಬೋದು, ಅಥವಾ ತಾವೇ ಸಂಗ್ರಹಿಸಿದ ಹಣವನ್ನು ಇಟ್ಟು ಒಂದು ಬಿಸ್ನೆಸ್ ಆರಂಭಿಸ್ಬೋದು. ಆದರೆ ಅದನ್ನು 10 ವರ್ಷಗಳ ಕಾಲ ನಡೆಸೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಹಾಗಾಗಿ ಆರಂಭ ದಿನಗಳ ಬಗ್ಗೆ ಮಾತನಾಡೋದಾದರೆ ಸರ್ ಕಷ್ಟ ಇರ್ತದೆ, ಯಾಕೆಂದರೆ ಗ್ರಾಹಕರು ಬರಲ್ಲ, ಪರಿಚಯ ಇರಲ್ಲ, ಗ್ರಾಹಕರು ಇಲ್ಲಿ ನೀವು ಮಾಡಿದ್ದೀರಾ ಅಂದರೆ ಎಷ್ಟು ಜನ ಗೊತ್ತಿರಲ್ಲ. ಆರಂಭ ದಿನ ಹೇಗಿತ್ತು ಸರ್? ಆರಂಭದಲ್ಲಿ ತುಂಬ ಕಷ್ಟ ಇತ್ತು. ಮಾರ್ಕೆಟಿಂಗ್ ಮಾಡಿ 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 ಈಗ ಇಂಪ್ರೂವ್ ಆಗಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಮತ್ತೆ ಡೀಲರ್ಸ್ ಎಲ್ಲ ಇದ್ದಾರೆ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ಎಲ್ಲ ಮಾರ್ಕೆಟ್ ಮಾಡ್ತಿದ್ದೇವೆ ನಾವು. ನೀವೇ ಮಾರ್ಕೆಟಿಂಗ್ ಪೂರ್ತಿ ಡೀಲರ್ಸ್ ಎಲ್ಲ ತಲುಪಿಸ್ತಕ್ಕಂಥದ್ದು ಸಪ್ಲೈ ಕಂಪನಿಯಿಂದ ಬರ್ತದೆ, ನಿಮಗೆ ಕಂಪನಿಯಿಂದ ಬರ್ತದೆ, ನೀವು ಮಾರ್ಕೆಟ್ ಮಾಡ್ತಕ್ಕಂಥದ್ದು. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ಬ್ಯಾಟ್ರಿಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ, ನೀವು ಡಿಪೆಂಡ್ ಆಗೋದು ಅದು ಕಂಪನಿ ಮೇಲೆ. ಆದರೆ ಜನ ಇಲ್ಲಿ ಎಷ್ಟೋ ಸರಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಪರಿಚಯ ಇರ್ತದೆ, ಕಂಪ್ನಿ ಪರಿಚಯ ಇರಲ್ಲ, ನಿಮ್ಮ ಪರಿಚಯದ ಮೇಲೆ ವಿಷ್ಣು ಎಂಟರ್ಪ್ರೈಸಸ್ ಹಾಂ ಅವ ನಂಗೆ ಗೊತ್ತು ಸೊ ಗುಡ್ ತಗೋದು ಅವನ ಹತ್ರ ಅಂತೇಳಿ ಎಷ್ಟು ಜನ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಆದ ನಂತರ ಸಮಥಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ ಅದು ಕಂಪ್ನಿದು. ಸೊ ಅವ್ರು ಹೇಳೋದು ಕಂಪ್ನಿ ಹೇಳಲ್ಲ, ನಾನು ಪವರ್ಜೂನಲ್ಲಿ ತಂದೆ, ಪವರ್ಜೂನ್ ಕಂಪ್ನಿ ಅಂತ ಹೇಳೋದು, ನಾನು ವಿಷ್ಣು ಎಂಟರ್ಪ್ರೈಸಸ್ ತಂದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಆದಾಗ ನಿಮ್ಮ ಸರ್ವಿಸ್ ಹೇಗಿರ್ತದೆ? ನಾವು ಅದನ್ನು ಚೆಕ್ ಮಾಡಿ ಎಲ್ಲ ಸರ್ವಿಸ್ ಮಾಡಿ ಕೊಡ್ತೇವೆ. ಕಂಪ್ಲೇಂಟ್ ಇದ್ರೆ ಅವತ್ತೇ ಕೊಡ್ತೇವೆ ನಾವು, ಇಲ್ಲಾಂದ್ರೆ ಮರುದಿವಸ ಕೊಡ್ತೇವೆ. ಹಾಗೆ ನಮ್ಮ ಕಂಪನಿ ರೂಲ್ಸ್ ಅದು, ಕಂಪನಿ ರೂಲ್ಸ್ ಅದು. ನಮಗೆ ಪವರ್ ಕೊಟ್ಟಿದ್ದಾರೆ ಕಂಪನಿಯವರು, ಏನು ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನೀವೇ ಮಾಡ್ಬೋದು. ಹೌದು, ನೇರವಾಗಿ ರಿಪ್ಲೇಸ್ಮೆಂಟ್ ಮಾಡಿ ವಸ್ತನ್ನ ಕಂಪನಿಯವರು ಮತ್ತೆ ಬರ್ತಾರೆ, ನಮಗೆ ಬಂದು ಚೆಕ್ ಮಾಡ್ತಾರೆ ಅದು ಯಾಕೆ ರಿಪ್ಲೇಸ್ಮೆಂಟ್ ಮಾಡಿದ್ರಿ, ಮತ್ತೆ ಅವರು ಸಿಗ್ನೇಚರ್ ಹಾಕಿ ಹೋಗ್ತಾರೆ. ಸರ್ ಆರಂಭದಲ್ಲಿ ಹಣದ ಹೊಂದಾಣಿಕೆ, ಹಣದ ಹೊಂದಾಣಿಕೆ ಬೇಕು. ಒಂದು ಬಿಸ್ನೆಸ್ ಆರಂಭಿಸ್ತೀನಿ ಅಂದಾಗ ಒಂದು ಆಫೀಸ್ ಓಪನ್ ಮಾಡಬೇಕು, ಅಲ್ಲಿಗೇನು ಕಟ್ಟದಿದ್ರೆ ಹಣ ಕಟ್ಟಬೇಕು, ಅಥವಾ ಮತ್ತಿನ್ನೊಂದು ಏನೋ ಮಾಡಬೇಕು, ಡೆಕೋರೇಟ್ ಮಾಡ್ತೀವಿ, ಇದೆಲ್ಲವೂ ಇರ್ತದೆ. ಸೊ ಈ ವಿಚಾರಕ್ಕೆ ಬಂದರೆ ಹೇಗೆ ಸರ್? ಅದು ತುಂಬ ಕಷ್ಟ ಆಗಿದೆ. ಫಸ್ಟಿಗೆ ಬಿಸ್ನೆಸ್ ಮಾಡೋವಾಗ ಒಂದು 3 ಲಕ್ಷ ಇತ್ತು, ಈಗ ನಾವು 20 ಲಕ್ಷ ಮಾಡ್ತೇವೆ ತಿಂಗಳಿಗೆ. 3 ಲಕ್ಷ ಬಂಡವಾಳ ಹಾಕಿ ಕೂತ್ರಿ ಬಂದ್ಬಿಟ್ಟು ಆರಂಭದಲ್ಲಿ, ನಂತರ ಅದು ಬೆಳೀತಾ ಹೋಯ್ತು ಆಟೋಮೆಟಿಕ್ಕಾಗಿ. ಸರ್ ನಂತರ ಗ್ರಾಹಕರೊಂದಿಗೆ ಸಂಬಂಧ ತುಂಬ ಇಂಪಾರ್ಟೆಂಟು. ಇವತ್ತು ಒಂದು ದಿವಸ ಬಂದೇ ಒಂದು ಸಣ್ಣ ಬ್ಯಾಟ್ರಿ ತಗೊಂಡೋದ ಮರ್ರೆ ಬಿಡೋ, ಬೇಕಾಗಿಲ್ಲ ಅಂತ ಹೇಳುವಂತಿಲ್ಲ. ಯಾಕೆಂದರೆ ನಾವು ಮತ್ತೊಂದು ದಿವಸ ಬಂದು ನಿಮ್ಮಲ್ಲಿ ಅತಿ ಹೆಚ್ಚು ಕಾಸ್ಟ್ಲಿ ಬ್ಯಾಟ್ರಿಯನ್ನು ಪರ್ಚೇಸ್ ಮಾಡ್ಬೋದು, ಬೇರೆ ಬೇರೆ ವೆಹಿಕಲ್ಗೆ ಬ್ಯಾಟ್ರಿಯನ್ನು ಕೂಡ ನಿಮ್ಮಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬರ್ಬೋದು. ಸೊ ಗ್ರಾಹಕರೊಂದಿಗೆ ಸಂಬಂಧದ ಬಗ್ಗೆ ಮಾತನಾಡಿದ್ರೆ ಹೇಗಿದೆ ಸರ್ ನಿಮ್ಮ ಅವರ ನಡುವಿನ ಸಂಬಂಧ? ಅದು ನಾವು ಸರ್ವಿಸ್ ಎಲ್ಲ ಕೊಡ್ತೇವೆ, ಆದ್ದರಿಂದ ನಮಗೆ ಅವರು ಗ್ರಾಹಕರು ಒಳ್ಳೆಯ ಉತ್ತಮ ಇದರಲ್ಲಿ ಕೊಡ್ತಾರೆ. ಹಾಂ ಹಾಂ, ಉತ್ತಮವಾದಂಥ ಒಂದು ಸಂಬಂಧ ಇದೆ ಸರ್. ಅದರ ಇನ್ನೊಂದೇನಾಗ್ತದೆ ಅಂದರೆ ದುಡ್ಡು ಕೊಡಬೇಕಾದ್ರೆ ಸ್ವಲ್ಪ ಎಳೆದಾಡದಿರುತ್ತೆ, ಸ್ವಲ್ಪ ಕಡಿಮೆ ಮಾಡಿ, ಜಾಸ್ತಿ ಮಾಡಿ, ಅಥವಾ ಜಾಸ್ತಿ ಆಯಿತು, ಓ ಅಲ್ಲಿ ಕಡಿಮೆ, ಈ ಥರ ಇರ್ತದೆ. ಸೊ ಅಂಥ ಗ್ರಾಹಕರು ಬಂದಾಗ ಹೇಗೆ ವ್ಯವಹಾರ ಮಾಡ್ತೀರಿ ಸರ್? ನಾವು ಕಮ್ಮಿ ಮಾಡಿ ಕೊಡದೆ ನಾವು ಏನಿದ್ರು ಹೋಲ್ಸೇಲ್ ರೇಟಿಗೆ, ಹೋಲ್ಸೇಲ್ ರೇಟು, ಹೋಲ್ಸೇಲ್ ರೇಟ್ ಅಂತ ಹೋಲ್ಸೇಲ್ ರೇಟಲ್ಲಿ ನೀವು ಅವ್ರಿಗೆ ಹಾಕ್ಕೊಡ್ತೀವಿ, ಯಾವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲ ಸರ್. ನಂತರ ನೀವು ಗ್ರಾಹಕರನ್ನ ಇದು ಮಾಡಬೇಕಾದ್ರೆ ಬೇರೆ ಬೇರೆ ಕಂಪ್ನಿ ಬ್ಯಾಟ್ರಿಗಳಿದ್ದಾವೆ, ಅವ್ರದ್ದೂ ಒಂದೇ ಅಲ್ಲ, ಬೇರೆ ಬೇರೆ ಇದ್ದಾವೆ. ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬೇರೆ ಬೇರೆವ್ರು ಫೈಟ್ ಮಾಡ್ತಾ ಇರ್ತಾರೆ, ಅವರೆಲ್ಲರೂ ಇದು ಮಾಡ್ಕೊಂಡು. ಸೊ ನೀವು ಗ್ರಾಹಕರಿಗೆ ನಿಮ್ಮ ಕಂಪ್ನಿ ಬ್ಯಾಟ್ರಿನ ತಗಬೇಕು ಅಂತ, ಏನು ಪವರ್ ಜೋನೇ ತಗಬೇಕು ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಹೇಳಿದ್ರೆ ಇಲ್ಲಿ ಏನು ವಿಶೇಷತೆ ಇದೆ ಅಂತ? ಅದು ನಮ್ಮದು ಅಮರ್ ರಾಜ್ ಕಂಪನಿ, ಎಮ್ಆರ್ ಒನ್ ಮತ್ತು ಪವರ್ ಜೋನ್ ಒಂದೇ. ಆದ್ರಿಂದ ನಾವು ಅದರ ಪ್ರಾಡಕ್ಟ್ ಕ್ವಾಲಿಟಿ ಉಂಟು, ಎಮ್ಆರ್ ಒನ್ ಆಗಿ ಎಲ್ಲ ಆಗಿ ಉಂಟು. ಅದೇ ಸೇಮ್ ಕಂಪನಿ ಕಂಪನಿ ಸೇಮ್ ಕಂಪನಿ ನಮ್ದು ಏನಿದ್ರು ಆರೆಂಜ್ ಕಲರ್, ಅದು ಕಲರ್ ಕಲರ್ ಮಾತ್ರ ಚೇಂಜ್, ಅದು ಗ್ರೀನ್ ಆಗ್ತದೆ, ನಿಮ್ದು ಆರೆಂಜ್ ಆಗ್ತದೆ. ಹೌದು ಹೌದು ಹೌದು. ಸರ್ ನಂತರ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತನಾಡೋದು, ಟೂ ವೀಲರ್ ಟೂ ವೀಲರ್ ಬ್ಯಾಟ್ರಿಗಳು ಇವೆಲ್ಲ, ಇದು 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 ಫೋರ್ ಆಟೋ ರಿಕ್ಷಾದು, ಆಟೋ ರಿಕ್ಷಾದು ಇದು ಕಾರ್, ಇದು ಸರ್ ಪ್ರೈಸ್ ಹೇಳ್ಬೋದಾ? ಇದಕ್ಕೆ 3,000 ರೂಪಾಯಿ ಇದೆ, ಇದಕ್ಕೆ 4,250 ಇದೆ. ಇದು ಸ್ವಿಫ್ಟ್ ಕಾರ್, ಇದು ರಿಡ್ಸ್ ಸ್ವಿಫ್ಟ್, 7,500 ಇದೆ. 7,500 ಇದು ಕ್ರೇಟಾ i20 ಕ್ರೇಟಾ, ಅದು ಆ ಪರೀಕ್ಷದ ಇದು. ಇದು ಈಗ ನ್ಯೂ ಸ್ವಿಫ್ಟ್ ಗಾಡಿ, ಇದು ಹೊಸ ಸ್ವಿಫ್ಟ್ ಬಂದಿರುತ್ತೆ. ಹೌದು, ಇದು ಜೀಪ್, ಇದು ಮತ್ತೆ ಸ್ವರಾಜ್ ಮಜ್ದಾ ಅದಕ್ಕೆಲ್ಲ ಬರ್ತದೆ ಎಲ್ಲ. ಇದು ಸರ್ ಕಾರ್ ಇದೆ, ಇದು 54 ತಿಂಗಳ ಅಂತ ಗ್ಯಾರಂಟಿ. 54 ತಿಂಗಳ ಗ್ಯಾರಂಟಿ ಇದೆ. ಹೌದು, ಒರಿಜಿನಲ್ ಬ್ಯಾಟ್ರಿ ಇವೆಲ್ಲ ಏನದೇನಾ? ಅದೆಲ್ಲ ಕಾರ್ ಇದೆ, ಇದೆಲ್ಲ ಇದೆಲ್ಲ ಕಾರ್ ಇದೆ, ಮತ್ತೆ ಲಾರಿದು ಬ್ಯಾಟ್ರಿ ಇದೆ.
ಎಲ್ಲದು ಇದೆ. ಇನ್ವರ್ಟರ್ ಬ್ಯಾಟ್ರಿ ಒಳಗಡೆ ಇದೆ. ಇನ್ವರ್ಟರ್ ನೋಡೋಣ. ಇಷ್ಟು ಇನ್ವರ್ಟರ್ ಬಗ್ಗೆ ಜಾಸ್ತಿ ಜನ ಮಾಹಿತಿ ಕೇಳ್ತಕ್ಕಂಥದ್ದು. ಹೌದು, ಇನ್ವರ್ಟರ್ ಬ್ಯಾಟ್ರಿ 100 ಇಂದ ಸ್ಟಾರ್ಟ್ ಆದ್ರೆ 230 ತನಕ ಇದೆ. 100 ಇದೆ, 150 ಇದೆ, 165 ಇದೆ, 200 ಇದೆ, 230 ಇದೆ. ಪ್ರೈಸ್ ಕೂಡ ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಹೌದು, ಅತ್ಯಂತ ಕನಿಷ್ಠ ಅಂದ್ರೆ ಎಷ್ಟು ಸರ್ ಇದು? 10,000 ಇಂದ ಸ್ಟಾರ್ಟ್ ಆಗ್ತದೆ. 21,000 ತನಕ ಇದೆ ರೇಟ್. 21,000 ತನಕ ಇದೆ, 10 ರಿಂದ 21,000 ಲಾಸ್ಟ್. ಹೌದು, ಮತ್ತೆ ಅದು UPS ಇದೆ. UPS 950 ಇದೆ, 1550 UPS. ಅಮರ್ ರಾಜ್ ಕಂಪನಿ ಇದೆ ಎಲ್ಲ ಬ್ಯಾಟ್ರಿ ನಮ್ಮಲ್ಲಿ. ಎಲ್ಲ ಅಮರ್ ರಾಜ್ ಕಂಪನಿ. ಸರ್, ನಿಮ್ಮ ಡೀಲರ್ಗಳು ಅಲ್ಲಿ ಡೀಲರ್ಗಳು ಅಥವಾ ಏನು ಏಜೆನ್ಸಿಗಳಿದೆ ನಿಮ್ಮದು, ನಿಮಗೆ ಸಂಬಂಧಪಟ್ಟಿದ್ದು ಎಲ್ಲೆಲ್ಲಿದೆ ಸರ್? ನಮ್ಮದು ಉಪ್ಪಿನಂಗಡಿಯಲ್ಲಿ ಆದ್ಯ ಅಂತ ಇದೆ, ಬೆಲ್ತಂಗಡಿಯಲ್ಲಿ ಮಾವೀರ ಬ್ಯಾಟ್ರಿ, ಉಜಿರೆಯಲ್ಲಿ ವಿಘ್ನೇಶ್ ಪವರ್ ಕೇರ್ ಪವರ್ ಹೌಸ್, ಮತ್ತೆ ಇಲ್ಲಿ ಮೂಡಬಿದ್ರೆಯ ಸಿರ್ತಾಡಿಯಲ್ಲಿ RS ಬ್ಯಾಟ್ರಿ, ಸುಳ್ಯದಲ್ಲಿ ಸೂರ್ಯ ಬ್ಯಾಟ್ರಿ, ಟೆಕ್ನೋ ಬ್ಯಾಟ್ರಿ, ಮತ್ತೆ ಶ್ರೀ ಲಕ್ಷ್ಮಿ ಅಂತ ಇದೆ, ಮತ್ತೆ ಐಡಿಯಲ್ ಫೈರ್ ಪಾರ್ಟ್ಸ್, ಮತ್ತೆ ನಾಕವೇಚಿನಿ, ಮತ್ತೆ ಸೂಪರ್ ಸೋನಿಕ್, ಪುತ್ತೂರಲ್ಲಿ ಮಾಡರ್ನ್, ಮಿತ್ರ, ಸ್ವಾತಿ ಎಲೆಕ್ಟ್ರಿಕಲ್, ಮತ್ತೆ ಮೈತ್ರಿ ಆಟೋ ಎಲೆಕ್ಟ್ರಿಷಿಯನ್, ಮತ್ತೆ ಪವರ್ ಪಾಯಿಂಟ್, ಮತ್ತೆ ಇಲ್ಲಿ ಬೀಸ್ ರೋಡ್ ಅಲ್ಲಿ ಬ್ಯಾಟ್ರಿ ಹೌಸ್, ಅಲ್ಲಿವರೆಗೂ ಕೂಡ ನಿಮ್ಮಿಂದನೇ ಸಪ್ಲೈ. ಸರ್, ಯಾರಾದರೂ ಹೊಸದಾಗಿ ನಾವು ಏಜೆನ್ಸಿಯನ್ನು ಆರಂಭಿಸ್ತೀನಿ ಅಂತ ನಿಮ್ಮ ಹತ್ರ ಬರೋದಾದ್ರೆ ಅವ್ರಿಗೆ ಏನೇನು ಅರ್ಹತೆ ಇರಬೇಕು, ಏನೆಲ್ಲ ಕೇಳ್ತೀರಿ ನೀವು, ಅವ್ರು ಎಷ್ಟು ಹಣವನ್ನು ಡೆಪಾಸಿಟ್ ಮಾಡಬೇಕು ಅಥವಾ ಏನು ಮಾಡಬೇಕು? ಕ್ಯಾಶ್ ಅಂಡ್ ಕೇರ್ ಮಾಡೋದು, ಒಂದು ವಾರ ಇದು ಕೊಡ್ತೇವೆ ಕ್ರೆಡಿಟ್ ಅಷ್ಟೇ. ಒಂದು ವಾರ ಕ್ರೆಡಿಟ್ ಕೊಡ್ತೀರಾ, ಒಂದು ವಾರದಲ್ಲಿ ವಾಪಸ್ ಅವ್ರನ್ನ ಕಟ್ಟಿಕೊಡ್ಬೇಕು, ಇಲ್ಲಾದ್ರೆ ಅವ್ರಿಗೆ ನೆಕ್ಸ್ಟ್ ಬ್ಯಾಟ್ರಿ ಸಪ್ಲೈ ಕೊಡೋದಿಲ್ಲ. ಸ್ಟಾರ್ಟಿಂಗ್ ಎಷ್ಟು ಕಟ್ಟಬೇಕಾಗ್ತದೆ ಆರಂಭದಲ್ಲಿ? ಏನಾದರೂ ಅವರು ಬ್ಯಾಟ್ರಿ ಪರ್ಚೇಸ್ ಮಾಡಿದ ಅದನ್ನೆಲ್ಲ ಕ್ಲಿಯರ್ ಮಾಡಿ ಫುಲ್ ಮೊದಲು ಬಂದಾಗ? ಮೊದಲು ಇದರಲ್ಲಿ ಏಜೆನ್ಸಿ ಹತ್ರ ಏನು ಹಣ ಏನು ಕಟ್ಟಂಗಿಲ್ಲ ನಿಮಗೆ, ಅವ್ರು ಏನು ತಗೋತಾರೆ ಅಷ್ಟು ದುಡ್ಡು ಕೊಟ್ಟು ಹೋದ್ರೆ ಸಾಕು. ಹೌದು, ಎಷ್ಟು 1,000-1,00,000 ಬ್ಯಾಟ್ರಿ ಹತ್ರ ಅಷ್ಟೊಂದು ಕೊಟ್ಟು ಅವ್ರು ತಂಡ ಇಟ್ಕೊಂಡ್ರೆ ಆಯಿತು. ಹೌದು, ಅಂತ ಎರಡನೇ ಸರಿ ಕೊಡಬೇಕಾದ್ರೆ ಅವ್ರಿಗೆ ಒಂದು ವಾರ ಕ್ರೆಡಿಟ್ ಕೊಡ್ತೀರಾ? ಹೌದು, ಒಂದು ವಾರ ಟೈಮ್ ಇರುತ್ತೆ ಕ್ರೆಡಿಟ್, ಹಣವನ್ನು ಫುಲ್ ಕಟ್ಟಬೇಕು ಒಂದು ವಾರ ಆದಮೇಲೆ. ಹೌದು, ಅದನ್ನು ಸ್ವಲ್ಪ ಕಟ್ತೇನೆ ಅಥವಾ ನೆಕ್ಸ್ಟ್ ಕಟ್ತೇನೆ ಅಂತ ಅಂದರೆ ಸರ್? ಅದೇ ನೆಕ್ಸ್ಟ್ ಅವರು ಪುನಃ ಪೇಮೆಂಟ್ ಕೊಡಲಿಲ್ಲ ಅಂದರೆ ನಾವು ಬ್ಯಾಟ್ರಿ ಕೊಡೋದಿಲ್ಲ ಅಲ್ಲ. ಕಟ್ ಅಂದರೆ ಟೈಮ್ ರಿಯಲ್ ಟೈಮ್ಗೆ ಒಂದು ವಾರ ಹೋಗ್ತೀರ, ಆಗೊಂದು 50,000 ಕೊಟ್ಟು ಇನ್ನೊಂದು 50,000 ಮುಂದಿನ ವಾರ ಕೊಡ್ತೇನೆ, ಅದು ಕೊಡ್ತೇವೆ, ಆಗ ಕೊಡ್ತೀರಾ? ಕ್ರೆಡಿಟ್ ಆ ಥರ ಇರ್ತದೆ, ಅಂದರೆ ಅದು ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗಬೇಕು, ನೀವು ಕ್ಲಿಯರ್ ಆದ ನಂತರ ಮತ್ತೆ ಹೊಸ ಪ್ರಾಡಕ್ಟ್ ಕೊಡೋದು ಅವನಿಗೆ. ಹೌದು, ಹಾಂ ಹಾಂ, ಕ್ಲಿಯರ್ ಮಾಡುವಾಗ ಹೊಸ ಪ್ರಾಡಕ್ಟ್ ಕೊಡೋಲ್ಲ. ಓಕೆ ಸರ್, ಅದಕ್ಕೆ ಬೇರೆ ಅರ್ಹತೆ ಏನಿಲ್ಲ, ಇಂಥದ್ದೇ ಇರಬೇಕು ಇಲ್ಲಿ, ಇಲ್ಲಿ ನಮ್ಮದು ಪಕ್ಕ ಪಕ್ಕದಲ್ಲಿ ನಮ್ಮ ಕಂಪ್ನಿ ಇದ್ರು ಕೊಡಲ್ಲ ಈ ಥರ ಏನಿಲ್ವಾ? ಅಥವಾ ಇಲ್ಲ ಇಲ್ಲ, ಎಲ್ಲಿ ಬೇಕಾದ್ರೂ ಇಟ್ಟಿದ್ರು ನೀವು ಕೊಡ್ಲಿಕ್ಕೆ ರೆಡಿ ಇರ್ತೀರ? ಇದ್ದೇವೆ. ಅವ್ರ ಬಂಡವಾಳ ಅವರ ಇಷ್ಟ, ಎಷ್ಟು ಬೇಕಾರ ಹಾಕ್ಕೋಬೋದು. 50,000 ಸ್ಟಾರ್ಟ್ ಮಾಡ್ಬೋದು, 500,000 ಸ್ಟಾರ್ಟ್ ಮಾಡ್ಕೋಬೋದು. ಹೌದು, ಅವ್ರು ಎಷ್ಟಕ್ಕೆ ಹಾಕಿದ್ರು ನೀವು ಕೊಡ್ತೀರ ಒಟ್ಟರೆ ಬ್ಯಾಟ್ರಿಯನ್ನು? ಹೋಲ್ಸೇಲ್ ರೇಟಲ್ಲಿ ಕೊಡ್ತೀರ, ಅವ್ರು ರೀಟೇಲ್ ರೇಟ್ಗೆ ಮಾರಬೇಕಾಗ್ತದೆ. ನಿಮ್ಮಲ್ಲಿ 21,000 ಅಲ್ಲೇ ಒಂದು ಇಲ್ಲ, 21,000 MRP ಹೇಳಿದ್ರು. MRP ಅದು MRP ಹೇಳಿದ್ದೀರಾ? ಸರಿ ಸರಿ ಸರಿ, ಆ MRP ಎಲ್ಲೇ ಹೋದ್ರು ಕೂಡ ಅದೇ ರೇಟು. ಹೌದು, ಜನರಿಗೆ ಇಲ್ಲಿಗೆ ಬಂದು ಕೇಳಬೇಕು ಅಂತಿಲ್ಲ ನಿಮ್ಮನ್ನೇ. ಹೌದು, ನಿಮ್ಮ ಹತ್ರ ಬಂದ್ರೆ ಇಲ್ಲಿ ಕೊಟ್ಟರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೇವೆ ನಾವು. ಹೋಲ್ಸೇಲ್ ಸ್ವಲ್ಪ ಕಡಿಮೆ ಆಗ್ತದೆ ಅವ್ರಿಗೆ ಕೊಡ್ಲಿಕ್ಕೆ, ನೀವು ಹೋಲ್ಸೇಲ್ ರೇಟಲ್ಲಿ ಕೂಡ ಸ್ವಲ್ಪ ಕಡಿಮೆ ಮಾಡಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀರಾ? ಹೌದು, ಹಾಂ, ಬರ್ದ್ರಲ್ಲೂ ಕೊಡ್ತೀರಾ ಸಿಂಗಲ್ ಬ್ಯಾಟ್ರಿಯನ್ನು? ಕೊಡ್ತೇವೆ. ಹಾಂ, ಇವರು ಸಂಸ್ಥೆ ಅಷ್ಟೇ ತಗೊಂಡೋಗ್ಬೇಕು ಅಂತಿಲ್ಲ. ಅಲ್ಲಿ ಹೇಳಿದರೆ ಅವ್ರಿಗೆ ಹತ್ತಿರ ಇದ್ದರೆ ಅವ್ರಿಗೆ ಅಲ್ಲಿ ತಗೊಳ್ಳಿ ಅಂತ ನಾವು. ಅಲ್ಲಿ ಹತ್ತಿರ ಅಲ್ಲೇ ಇದೆ ನಮ್ಮದು, ಅಲ್ಲಿ ನೀವು ಅವ್ರನ್ನ ಭೇಟಿಯಾಗಿ ಅಂತ ಹೇಳ್ತೀರಾ? ಹ್ಞೂ.